ಬಟ್ಟೆ ಬಟ್ಟೆ ನಮ್ಮಿಬ್ಬರಿಗೂ ಆಶೀರ್ವಾದ ಮಾಡಿ. ಒಂದ್ ನಿಮಿಷ ಒಂದ್ ನಿಮಿಷ, ಸ್ವಲ್ಪ ದೂರ ನಿಂತು ಮಾತಾಡಮ್ಮ. ದೇವ್ರ ಅಭಿಷೇಕಕ್ಕೆ ಮಡಿ ನೀರು ತಗೊಂಡು ಹೋಗ್ತಾ ಇದ್ದೀನಿ. ಇದೇನ್ ಬಟ್ರೆ, ಕೆರೆ ನೀರನ್ನ ತಗೊಂಡೋಗಿ ಮಡಿ ನೀರು ಅಂತಿದ್ದೀರಲ್ಲ. ಅಪ್ಪ ರಾಘವ, ಇವಳಿಗೆ ತಾಳಿ ಅನ್ನೋದು ಕಟ್ಟಿ ಮೂಗದಾರ ಹಾಕೋವರೆಗೂ ನನಗೆ ನೆಮ್ಮದಿ ಇಲ್ಲಪ್ಪ. ಯಾವಾಗ ಮದುವೆ ಆಗ್ತೀಯಪ್ಪ ಇವಳನ್ನ? ಬಟ್ರೆ ಮೊದಲು ಒಂದು ಕೆಲಸಕ್ಕೆ ಸೇರಿ ಇನ್ನೊಂದು ವರ್ಷದಲ್ಲೆ ಒಂದು ಬಿಲ್ಡಿಂಗ್ ಕಟ್ಟಿ ಆಮೇಲೆ ಬಾಯಿ ಬಡ್ತಿ ಮದುವೆ ಆಗ್ತೀನಿ. ಹ್ಮ್ ಸರಿ ಹೋಯ್ತು. ನೀನು ಬಿಲ್ಡಿಂಗ್ ಕಟ್ಟೋದು ಅಂದ್ರೆ ಒಂದು ವರ್ಷ ಅಂದ್ರೆ ಮೂರು ವರ್ಷ, ಅಲ್ಲಿವರೆಗೂ ನಮ್ಮ ಪಾಡು ಹೀಗೇನಾ? ಅಯ್ಯಯ್ಯೋ, ನಂಗೆ ನಾಳೆನೇ ಮದುವೆ ಆಗ್ಬೇಕು ಅನ್ನೋ ಆಸೆ ಇದ್ರೆ, ಆದ್ರೆ ಇವ್ರು ನೋಡಿದ್ರೆ ಹೀಗೆ ಹೇಳ್ತಿದ್ದಾರೆ. ಬಟ್ರೆ ಸುಮ್ಮನೆ ಯಾಕೆ ಕಾಯೋದು ಹೇಳಿ? ಹೇಗಿದ್ರು ನಿಮ್ ಮಗ ಇದಾನಲ್ವಾ, ಅವನ್ಗೆ ಕೊಟ್ಟು ನನ್ನ ಮದ್ವೆ ಮಾಡ್ಬಿಡಿ. ಬೇಡಮ್ಮ, ನನ್ನ ಮಗ ನಿನಗಿಂತ ಚಿಕ್ಕವನು, ನಿನಗ್ ಸರಿ ಹೋಗಲ್ಲ ಬಿಡು. ಹೌದಾ? ಹಾಗಾದ್ರೆ ನಾನು ನಿಮ್ಮನ್ನೇ ಮದ್ವೆ ಆಗಕ್ಕೆ ರೆಡಿ ಇದ್ದೀನಿ. ನಿಮಗ್ ಸರಿ ಅನ್ಸಿದ್ರೆ ಹೇಳಿ. ಅಪ್ಪ ರಾಘವ, ಅದೇನ್ ಮಾಡ್ತೀಯ ಮಾಡಿ, ಇವಳು ಬಾಯಿಗೊಂದು ಬೀಗ ಹಾಕಪ್ಪ. ಹಿಂದೆ ಇದ್ರೆ ನಮ್ಮನ್ನ ನೆಮ್ಮದಿ ಆಗಿರೋದ್ ಬಿಡಲ್ಲ. ಸುಮ್ನೆ ತಮಾಷೆ ಮಾಡಿದೆ ಬಟ್ರೆ, ನನ್ಗೇನಿದ್ರು ಇವರೇ ಸರಿಯಾದ ಜೋಡಿ. ಸರಿ, ಹಾಲು ತಗೊಂಬಾರಮ್ಮ. ದೇವ್ರೆ, ನಿನ್ನ ಆಶೀರ್ವಾದದಿಂದ ನಾಳೆ ರಾಘವ್ಗೆ ಕೆಲಸ ಸಿಗುವಾಗ ಮಾಡಪ್ಪ. ದೇವ್ರೆ ಹೇಗಾದ್ರೂ ಮಾಡಿ ನಾಳೆ ನನ್ಗೆ ಕೆಲಸ ಸಿಗಂಗ್ ಮಾಡಪ್ಪ. ಆದಷ್ಟು ಬೇಗ ನನ್ನ ಲಕ್ಷ್ಮಿ ಮದುವೆ ಆಗೋ ಹಾಗೆ ಮಾಡಪ್ಪ. ಶಾಂತಂ ಪಾಪಂ, ಶಾಂತಂ ಪಾಪಂ. ಏನಮ್ಮ ಲಕ್ಷ್ಮಿ, ದೇವ್ರೆದ್ರು ಈ ತರ ತಮಾಷೆ ಆಡ್ತಾರೆ? ನಮ್ಮ ನಮ್ ದೇವ್ರು ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೊಳ್ಳಲ್ಲ ಬಿಡಿ. ಬಟ್ರೆ ಬಟ್ರೆ ಇತ್ತೀಚೆಗೆ ನೀವು ದ್ರಾಕ್ಷಿ ಗೋಡಂಬಿ ಕಲ್ಸಕ್ರೆ ಹಾಕಿ ಪಂಚಾಮೃತ ಕೊಡೋದನ್ನೇ ಮರ್ತ್ಬಿಟ್ಟಿದ್ರ, ತುಂಬಾ ಜೋಪಂಡ್ರಾಗ್ಬಿಟ್ಟಿದೀರ. ಲಕ್ಷ್ಮಿ ಹಾಗೆಲ್ಲ ಮಾತಾಡ್ಬಾರ್ದಮ್ಮ, ಹೂವ ಮುಡ್ಕ ತಗೋ. ಇದೊಂದು ಒಳ್ಳೆ ಕೆಲ್ಸನಾದ್ರೂ ಮಾಡ್ತಾ ಇದೀರಲ್ಲ. ನಿನಗೂ ಕುಂಕುಮ ಬೇಕಾ? ತಗೋ. ನೀನ ಇಡು. ಲಕ್ಷ್ಮಿ ಕುಂಕುಮ ಇಟ್ಟೆ ಅಲ್ವಾ, ನನ್ಗೂ ಇಡು. ರಾಘು, ಲಕ್ಷ್ಮಿನ ಮದುವೆ ಆಗ್ತಾ ಇದೀಯಾ, ಅವಳಿಗೆ ಕುಂಕುಮ ಇಡ್ತಾ ಇದೀಯಾ? ಸರಿ ಹೋಯ್ತು. ನೀರಂಗೂ ಇಡ್ತಾ ಇದೆಯಲ್ಲ, ಯಾಕೆ? ನಾನು ರಾಘುನ ಮದುವೆ ಮಾಡ್ಕೋಬಾರ್ದ? ಬಟ್ರೆ ಇವಳು ನನ್ಗಿಂತ ದೊಡ್ಡ ತರ್ಲೆ, ಸುಮ್ನೆ ತಮಾಷೆ ಮಾಡ್ತಾ ಇದ್ದಾಳಷ್ಟೇ. ಓ ಆಗೋ.